ಹಲೋ ಫ್ರೆಂಡ್ಸ್, ನಾನು ಪ್ರತಿಭಾ, ಮಣಿಪಾಲ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಕ್ಯಾರೆಟ್ ರೈಸ್ ಹೇಗೆ ಮಾಡೋದು ಅನ್ನೋದು ರೆಸಿಪಿನ ತಗೊಂಬಂದಿದ್ದೀನಿ. ಅದಕ್ಕೆ ಮುಂಚೆ ಕ್ಯಾರೆಟ್ದು ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅನ್ನುವ ವಿಷಯನ ಹೇಳೋಣ ಅಂತ ಕೆಲವು ಹೇಳ್ತೀನಿ. ಈಗ ಕ್ಯಾರೆಟ್ ನೋಡಿ, ಕ್ಯಾರೆಟ್ನಲ್ಲಿ ಕ್ಯಾರೆಟ್ಗೆ ಕಲರ್ ಹೇಗೆ ಬಂದಿದೆ ಅಂದರೆ ಅದರಲ್ಲಿ ಬೀಟಾ ಕ್ಯಾರೋಟಿನ್ ಅಂತ ಒಂದು ಕಂಟೆಂಟ್ ಇದೆ, ಅದರಿಂದ ಅದಕ್ಕೆ ಆರೆಂಜ್ ಕಲರ್ ಬಂದಿದೆ. ಆ ಬೀಟಾ ಕ್ಯಾರೋಟಿನ್ ಇದೆಯಲ್ಲ, ಅದು ನಮಗೆ ಕಣ್ಣಿನ ಆರೋಗ್ಯವನ್ನು ರಕ್ಷಣೆ ಮಾಡ್ತದೆ, ಮತ್ತು ಪ್ರಾಯ ಆದ ಹಾಗೆ ನಮಗೆ ಕಣ್ಣಿನದು ರೋಗ ಎಲ್ಲ ಬರದೇ ಇರುವ ಹಾಗೆ ನೋಡ್ತದೆ. ಇದು ಬಿ ಪಿನ ಕೂಡ ಮ್ಯಾನೇಜ್ ಮಾಡ್ತದೆ, ಹಾಗೆ ಇದು ಹಾರ್ಟ್ ಫ್ರೆಂಡ್ಲಿ ಕೂಡ, ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಇದು ಬೀಟಾ ಕ್ಯಾರೋಟಿನ್, ಇದರಲ್ಲಿ ಇರುವಂತಹದ್ದು ನಮ್ಮ ದೇಹದಲ್ಲಿ ಎ ವಿಟಮಿನ್ನ ಜಾಸ್ತಿ ಮಾಡುವ ಹಾಗೆ ಮಾಡಿ, ಕೋಲ್ಡು ಮತ್ತು ಫ್ಲೂ ಎಲ್ಲ ಆಗ್ತದಲ್ಲ ಆ ಸೀಸನ್ನಲ್ಲಿ ಥಂಡಿ ಇರುವಾಗ, ನಮಗೆ ಇಮ್ಯುನಿಟಿನ ಬೂಸ್ಟ್ ಮಾಡ್ತದೆ. ದಿವಸ ಒಂದು ಮನುಷ್ಯ ಸಾಧಾರಣ ಒಂದು ಸಣ್ಣ ಇಡ್ಲಿ ಇದು ವಾಟಿ ಇರ್ತದಲ್ಲ, ಅದರಲ್ಲಿ ಸಣ್ಣ ಸಣ್ಣ ತುಂಡು ಮಾಡಿ ಕ್ಯಾರೆಟ್ ಯಾವುದೇ ರೂಪದಲ್ಲಿ ತಿಂದರೂ ಕೂಡ ನಮಗೆ 50% ವಿಟಮಿನ್ ಎ ದಿವಸಕ್ಕೆ ಸಿಗುವ ಹಾಗೆ ಆಗ್ತದೆ. ಹಾಗೆ ಅದು ಅದರಲ್ಲಿ ತುಂಬ ಫೈಬರ್ ಇರೋದ್ರಿಂದ ಇದು ವೆಯ್ಟ್ ಲಾಸಿಗೆ ಕೂಡ ಹೆಲ್ಪ್ ಮಾಡುತ್ತೆ. ಇದು ನಮ್ಮ ಇದು ಸ್ಕಿನ್ ಫ್ರೆಂಡ್ಲಿ, ಸ್ಕಿನ್ನನ್ನು ಕೂಡ ನಮಗೆ ಹೊಳೆಯುವ ಹಾಗೆ ಮತ್ತು ಸಾಫ್ಟ್ ಮೃದುವಾಗಿ ಇರುವ ಹಾಗೆ ಮಾಡ್ತದೆ. ಹಾಗೆ ಇದು ನಿಮ್ಮ ಬ್ರೈನ್ ಫ್ರೆಂಡ್ಲಿ, ಇದು ನಮಗೆ ಪ್ರಾಯ ಆದರೂ ಕೂಡ ನಮ್ಮ ಮೆಮೊರಿ ಎಲ್ಲ ಶಾರ್ಪ್ ಆಗಿ ಇರುವ ಹಾಗೆ ಮಾಡ್ತದೆ. ಇಷ್ಟು ಸಣ್ಣ ಆರೆಂಜ್ ಒಂದು ವೆಜಿಟೇಬಲ್ ಎಷ್ಟು ಕೆಲಸ ಮಾಡುತ್ತೆ ಅಲ್ವಾ? ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಇವಾಗ ಎಲ್ಲ ಫರ್ಟಿಲೈಸರ್ಸ್ ಎಲ್ಲ ಹಾಕ್ಬಿಟ್ಟು ದೊಡ್ಡ ದೊಡ್ಡ ಕ್ಯಾರೆಟ್ಗಳು ಕೂಡ ಸಿಗುತ್ತೆ. ಬಟ್ ನಾ ಹೇಳೋದಾಗಿದ್ರೆ ಸಣ್ಣ ಸಣ್ಣದು ಇಷ್ಟಿಷ್ಟೇ ಉತ್ತ ಒಂದು ಬೆರಳಷ್ಟುದ ಕ್ಯಾರೆಟ್ ಇಲ್ಲಿ ಸಿಗುತ್ತೆ. ಇದನ್ನು ಮಕ್ಕಳಿಗೆ 8 ತಿಂಗಳು 10 ತಿಂಗಳು ಆದಮೇಲೆ ಸಣ್ಣದಾಗಿ ಹೆಚ್ಚಿಬಿಟ್ಟು ಅದನ್ನು ಅನ್ನದ ಇದ್ರ ಜೊತೆಗೆ ಮಿಕ್ಸ್ ಮಾಡಿ ಮಿಕ್ಸಿಯಲ್ಲಿ ಹಾಕಿ ಕ್ರಶ್ ಮಾಡಿ ಎಲ್ಲ ಕೊಡ್ತಾರೆ. ಈಗ ಲಂಚ್ ಬಾಕ್ಸ್ಗೆಲ್ಲ ನಾನೇ ನನ್ನ ಮೊಮ್ಮಗನಿಗೆ ಆ ಸಣ್ಣ ಸಣ್ಣ ಕ್ಯಾರೆಟ್ಸನ್ನು ಕೊಡ್ತೀನಿ. ಎಷ್ಟು ಉಪಕಾರ ಅಲ್ವಾ ಕ್ಯಾರೆಟ್ದು. ಎನಿವೆ, ಈಗ ನಾನು ನಿಮಗೆ ಕ್ಯಾರೆಟ್ ರೈಸು ಹೇಗೆ ಮಾಡೋದು ಅನ್ನುವ ರೆಸಿಪಿಯನ್ನು ತೊಗೊಂಡು ಬಂದಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ, ಏನೆಲ್ಲ ಬೇಕು ಅಂತ ನೋಡೋಣ, ನಡೀಲಿ ಹೋಗೋಣ. ಕ್ಯಾರೆಟ್ ರೈಸ್ ಎಷ್ಟು ಚೆನ್ನಾಗಿದೆ ಅಲ್ಲ, ಕಾಣತ್ತಲ್ವ ಕಲರು? ಏನೇನು ಬೇಕು ಅಂತ ನೋಡೋಣ. ಇವಾಗ ಅದಕ್ಕೆ ನೋಡಿ, ಒಗ್ಗರಣೆಗೆ 1 ಸಾಸಿವೆ, ಹಾಗೆ ಉದ್ದಿನಬೇಳೆ, ಅರಶಿನ ಪುಡಿ, ಅಚ್ಚಕಾರದ ಪುಡಿ, ಪೆಪ್ಪರ್ ಪೌಡರು, ಗರಂ ಮಸಾಲ ಪೌಡರು, ಉಪ್ಪು, ಒಗ್ಗರಣೆಗೆ ಕರಿಬೇವಿನ ಸೊಪ್ಪು, ಹಾಗೆ ಸ್ವಲ್ಪ ಲಿಂಬೆಹಣ್ಣಿನ ಜ್ಯೂಸು ಮತ್ತು ಕೊತ್ತಂಬರಿ ಸೊಪ್ಪು. ಒಗ್ಗರಣೆಗೆ ಕಟ್ ಮಾಡಿರುವಂಥದ್ದು ನೀರುಳ್ಳಿ ಇಟ್ಟಿದ್ದೀನಿ, ಹಾಗೆ ಬೆಳ್ಳುಳ್ಳಿ. ಕ್ಯಾರೆಟ್ ರೈಸ್ ಅಲ್ವಾ, ಒಂದು 350-400 ಗ್ರಾಮ್ ಒಂದು 2 ಕಪ್ಪು ಕ್ಯಾರೆಟ್ ತುರಿದಿರೋದು, ಹಾಗೆ ಅದಕ್ಕೆ ಸ್ವಲ್ಪ ಕ್ಯಾಪ್ಸಿಕಮ್, ಇಷ್ಟೆಲ್ಲ ಬೇರೆ ವಸ್ತುಗಳು ಬೇಕಾಗಿರೋದು. ಇದಕ್ಕೆ ಬಾಸುಮತಿ ಅಕ್ಕಿನ ಮೊದಲೇ ಕುಕ್ಕರಲ್ಲಿ ಕುಕ್ ಮಾಡಿ ಇಟ್ಟಿದ್ದೀನಿ. ನೋಡಿ ಹೇಗೆ ಬಿಡ್ಬಿಡಿ ಆಗಿದೆ. ಹೀಗೆ ಬಿಡ್ಬಿಡಿ ಆದರೆ ಅನ್ನ ಮಾತ್ರ ನಿಮಗೆ ಕ್ಯಾರೆಟ್ ರೈಸ್ಗೆಲ್ಲ ಚೆನ್ನಾಗಾಗೋದು, ಯಾಕಂದರೆ ಇದು ಅನ್ನ ಇದಕ್ಕೆ ಅಡಿಷ್ನಲ್ ಆಗಿ ಆ್ಯಡ್ ಮಾಡೋದು. ಅದರಿಂದ ಎಣ್ಣೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್, ಎಣ್ಣೆ ಬಿಸಿ ಆಗಬೇಕು. ಒಂದು 3 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಸಾಸಿವೆ 1 ಟೀಸ್ಪೂನ್ ಹಾಕ್ತಾ ಇದ್ದೀನಿ. ಸಾಸಿವೆ ಚಟಪಟ ಅಂತ ಇದೆ. ಉದ್ದಿನಬೇಳೆ ಹಾಕ್ತೀನಿ. ಆಯ್ತಲ್ಲ, ಕರಿಬೇವಿನ ಸೊಪ್ಪು ಹಾಕ್ತೀನಿ. ಸ್ವಲ್ಪ ಕೈ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ನೀರುಳ್ಳಿ ಹಾಕ್ತೀನಿ. ಸ್ವಲ್ಪ ಉಪ್ಪು ಹಾಕ್ತೀನಿ, ನೀರುಳ್ಳಿ ಚೆನ್ನಾಗಿ ಹುರಿದು ಬರುತ್ತೆ. ಬನ್ನಿ ಇವಾಗ ಈರುಳ್ಳಿ ನೋಡಿ, ತುಂಬ ಏನೋ ಇದಾಗಬೇಕಂತಿಲ್ಲ, ಬಣ್ಣ ಬದಲಿ ಆಗಬೇಕಂತಿಲ್ಲ, ಇಷ್ಟಾದರೆ ಸಾಕು. ಇವಾಗ ಇದಕ್ಕೆ ಹೆಚ್ಚಿರುವಂಥ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿಯನ್ನು 1-2 ನಿಮಿಷ ಕೈ ಆಡಿಸ್ಕೊಂಡು ಚೆನ್ನಾಗಿ ಈ ಥರ ಕೈ ಆಡ್ಕೋಬೇಕಾಗತ್ತೆ 1 ನಿಮಿಷ. ಬೆಳ್ಳುಳ್ಳಿ ಯಾಕಂದರೆ ಕಟ್ ಮಾಡಿರೋದ್ರಿಂದ ಚೆನ್ನಾಗಿ ಪರಿಮಳ ಬಿಡುತ್ತೆ ಅದರಲ್ಲಿ, ಮತ್ತು ಅದು ಬೆಂದೂ ಬರುತ್ತೆ, ಚೆನ್ನಾಗಿ ಹುರಿದು ಬರುತ್ತೆ. ಇವಾಗ ನೋಡಿ ಇದಕ್ಕೆ ಅರಶಿನ ಪುಡಿ ಹಾಕ್ತಿದ್ದೀನಿ, ಹಾಗೆ 1 ಟೀಸ್ಪೂನು ಅಚ್ಚಕಾರದ ಪುಡಿ ಹಾಕ್ತಾ ಇದ್ದೀನಿ. ಇದನ್ನು ಇದರಲ್ಲಿ ಚೆನ್ನಾಗಿ ಹುರ್ಕೋತೀನಿ. ಈಗ ಇದು ಬಣ್ಣಕ್ಕಿದೆ ಕಾರಣ, ಬಣ್ಣ ಚೆನ್ನಾಗಿ ಬರುತ್ತೆ, ಯಾಕಂದರೆ ಇದು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಮತ್ತು ಬ್ಯಾಡಗಿ ಮಿಕ್ಸು. ಈಗ ಇದು ಹುರಿದಾಗಿದೆ, ಕಾಣ್ತಾ ಇದೆ ಅಲ್ಲ. ಈಗ ಇದಕ್ಕೆ ಕ್ಯಾಪ್ಸಿಕಮ್ ಹಾಕ್ತೀನಿ. ನೋಡಿ ಕ್ಯಾಪ್ಸಿಕಮ್ಮು
ಹಾಗೆ ಗ್ರೇಟ್ ಮಾಡಿರೋಂಥ ಕ್ಯಾರೆಟ್ ಹಾಕ್ತಾ ಇದ್ದೀನಿ, ಒಂದು 300 ಗ್ರಾಮ್ ಇದೆ. ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಹೇಳಿ ಮಾಡಿದ ರೆಸಿಪಿ ಇದು. ಈಗ ಒಂಚೂರು ನೀರು ಹಾಕ್ತೀನಿ, ಇದು ಕುಕ್ ಆಗಬೇಕಲ್ಲ, ಸ್ವಲ್ಪ ಒಂದು 1/4 ಕಪ್ಪಷ್ಟು ನೀರು ಹಾಕಿದ್ದೀನಿ. ಕವರ್ ಅಂಡ್ ಕುಕ್ ಮಾಡ್ತೀನಿ, ಸಿಮ್ಮಲ್ಲಿ ಮಾಡಿ. ಈಗ ಇದು ಕ್ಯಾರೆಟ್ ಎಲ್ಲ ಬೆಂದಿದೆಯಾ ಅಂತ ಫಸ್ಟು ನೋಡ್ಕೊಳ್ಳೋಣ. ಕರೆಕ್ಟಾಗಿ ಬೆಂದಿದೆ ಕ್ಯಾರೆಟು. ಕ್ಯಾರೆಟು, ವೆಜಿಟೇಬಲ್ಸು ಎಲ್ಲ ಬೆಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ. ಈಗ ಇದಕ್ಕೆ ಪೆಪ್ಪರ್ ಪೌಡರು, ಹಾಗೆ 1/4 ಟೀಸ್ಪೂನು ಗರಂ ಮಸಾಲ ಪೌಡರು, ಮತ್ತು ರೋಸ್ಟೆಡ್ ಕ್ಯೂಮಿನ್ ಪೌಡರು 1/4 ಟೀಸ್ಪೂನು. ಇಷ್ಟು ಹಾಕ್ಬಿಟ್ಟು ಒಂದು ಸತಿ ಕೈ ಆಡಿಸ್ಕೋಬೇಕು. ಆಯ್ತಲ್ಲ, ಇವಾಗ ಇದಕ್ಕೆ ಸಾಲ್ಟ್ ಚೆಕ್ ಮಾಡಿದ್ದೀನಿ, ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ. ಆವಾಗಲೇ ಸ್ವಲ್ಪ ಹಾಕಿದ್ದು. ಇದನ್ನು ಒಂದು ಸತಿ ಕೈ ಆಡಿಸ್ಕೊಳ್ಬೇಕು. ಈಗ ಕುಕ್ ಮಾಡಿಟ್ಟಿದ್ದೀವಲ್ಲ ಅನ್ನ, ಇದನ್ನು ಹಾಕೊಳ್ವಾ. ಕುಕ್ ಮಾಡಿಟ್ಟಿದ್ದೀವಲ್ಲ ಅನ್ನ, ಇದನ್ನು ಹಾಕೊಳ್ವಾ. ಆಗಿದೆಯಾ ಅಂತ ನೋಡಿದೆ, ಕಲರ್ ಚೆನ್ನಾಗಿ ಬಂದಿದೆ, ಎಲ್ಲ ಬೆಂದಿದೆ. ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು 1-2 ನಿಮಿಷ ಇದನ್ನು ಮುಚ್ಚಿಟ್ಬಿಡ್ತೀನಿ. ಸಿಮ್ಮಲ್ಲೇ ಇಡಬೇಕು ಇದನ್ನು. ಆಮೇಲಿಂದ ಅದಕ್ಕೆ ಗಾರ್ನಿಷ್ ಮಾಡಬೇಕಾಗತ್ತೆ. ಕವರ್ ಆ್ಯಂಡ್ ಕುಕ್ ಮಾಡಿದ್ದೀನಿ ಫ್ರೆಂಡ್ಸ್. ಇವಾಗ ನೋಡಿ ಮುಚ್ಚಿಟ್ಟಿದ್ನಲ್ಲ, ಇವಾಗ ನೋಡಿ ಹೆಂಗಾಗಿದೆ ನೋಡಿ, ಎಷ್ಟು ಚೆನ್ನಾಗಾಗಿದೆ ನೋಡಿ ಅಲ್ವಾ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೈಸ್ಗೆ. ಕ್ಯಾರೆಟು ಇದು ಎಲ್ಲ ಮಿಕ್ಸ್ ಆಗಿಬಿಟ್ಟು ನಾನು ಸಾಲ್ಟ್ ಗಿಲ್ಟ್ ಎಲ್ಲ ಚೆಕ್ ಮಾಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಲಿಂಬೆಹಣ್ಣು ಹಿಂಡೋಣ. ಇದು ಮನೆಯದೇ ಸೀಡ್ಲೆಸ್ ಲಿಂಬೆಹಣ್ಣು. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ಗಾರ್ನಿಷ್ ಮಾಡಲಿಕ್ಕೆ. ಆಯ್ತಲ್ಲ, ನಮ್ಮ ಕ್ಯಾರೆಟ್ ರೈಸು, ಕಿಡ್ಸ್ ರೆಸಿಪಿ, ಲಂಚ್ ಬಾಕ್ಸು, ನಮಗೆ 1 ಪಾಟ್ ಮೀಲು ಎಲ್ಲ ರೆಡಿ ಆಯಿತು. ಇವಾಗ ನಿಮ್ಗೆ ಅನಿಸ್ಬೋದು ಪಕ್ಕದಲ್ಲಿ ಏನಪ್ಪ ಕುಕ್ ಮಾಡ್ತಿದ್ದಾಳೆ ಇವಳು ಅಂತಂದ್ಬಿಟ್ಟು. ಇದೇನು ಗೊತ್ತಾ ನಿಮಗೆ, ತೊಂಡೆಕಾಯಿ ಮತ್ತು ಬೆಳ್ಳುಳ್ಳಿ ಹಾಕ್ಬಿಟ್ಟು ಒಂದು ಸ್ಟೀರ್ ಫ್ರೈ, ತುಂಬ ಚೆನ್ನಾಗಾಗತ್ತೆ ರೀ. ಇದು ನಮ್ಮ ಕೊಂಕಣೀಸ್ದು ಸಿಗ್ನೇಚರ್ ಡಿಶ್ಶು ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ. ತಿನ್ನಬೇಕು ಒಂದ್ಸಲ್ವಾ ನಿಮಗೆ, ಹಾಂ ನೋಡಿದ್ರೆ ಎಷ್ಟು ಚೆನ್ನಾಗಾಗತ್ತೆ. ಇದು ಸೂಪರ್ ಇದು. ಇದನ್ನು ನಾನು ಯೂಟ್ಯೂಬ್ನಲ್ಲಿ ಹಾಕಿದ್ದೀನಿ, ಟಿಂಡೋರಾ ಗಾರ್ಲಿಕ್ ಫ್ರೈ ಅಂತ ಹಾಕಿದ್ದೀನಿ, ಚೆಕ್ ಮಾಡಿ. ರೆಡಿ ಆಗಿರೋ ಕ್ಯಾರೆಟ್ ರೈಸ್ನ ನೋಡಿ ಬೌಲ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ಹೇಗೂ ಇದು ಬರ್ತಾ ಇದೆ ನೋಡಿ, ಹಬೆ ಬರ್ತಾ ಇದೆ ನೋಡಿ, ಬಿಸಿ ಬಿಸಿಯಾಗಿದೆ ಅಲ್ವಾ. ನೋಡಿದ್ರೆ ತಿನ್ಬೇಕು ಒಂದ್ಸಲ್ವಾ. ಕಲರ್ ನೋಡ್ರಿ ಎಷ್ಟು ಚೆನ್ನಾಗಿದೆ ನೋಡಿ. ಈಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಗಾರ್ನಿಷ್ ಮಾಡಿಕೊಂಡು ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಕೊಳ್ಳಿ. ಈಗ ಕ್ಯಾರೆಟ್ ರೈಸ್ ರೆಸಿಪಿ ಇದೆಯಲ್ಲ, ಅದಕ್ಕೊಂದು 2-3 ಟಿಪ್ಸ್ ಹೇಳ್ತೀನಿ ನೋಡಿ. ಕ್ಯಾರೆಟ್ನ ನಾವು ಈ ಸಣ್ಣದ್ರ ಮೇಲೆ ಗ್ರೇಟ್ ಮಾಡ್ಕೊಳ್ಳೋ ಬದಲಾಗಿ ಇದ್ರ ಮೇಲೆ ಗ್ರೇಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಅದು ಅನ್ನದ ಜೊತೆಗೆ ಚೆನ್ನಾಗಿ ಸೈಜ್ ಟ್ಯಾಲಿ ಆಗಿಬಿಟ್ಟು ಬೆಂದು ಬರಬೇಕಾದ್ರೆ ತುಂಬ ಒಳ್ಳೆಯದು, ಒಂದು ಟೆಕ್ಸ್ಚರ್ ಕೊಡ್ತದೆ. ಮತ್ತು ನೀರುಳ್ಳಿ ಇದೆಯಲ್ಲ, ಅದನ್ನು ನಾವು ಎಣ್ಣೆಯಲ್ಲಿ ಹುರಿಬೇಕಾದ್ರೆ ತುಂಬ ಹುರಿದು ಬ್ರೌನ್ ಮಾಡಬೇಡಿ, ಜಸ್ಟ್ ಅದು ಬಾಡಿದರೆ ಸಾಕು. ಇನ್ನೊಂದು ಟಿಪ್ ಏನಪ್ಪ ಅಂತಂದರೆ, ಲಿಂಬೆಹಣ್ಣು ಗ್ಯಾಸ್ ಸ್ವಿಚ್ ಆಫ್ ಮಾಡಿ ಕ್ಯಾರೆಟ್ ರೈಸ್ ರೆಡಿ ಆದಮೇಲೆ ಸ್ಕ್ವೀಸ್ ಮಾಡಿ, ಅದು ಹಾಕಿ ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ಅದು ಬೇಯೋದು ಬೇಡ, ಜಸ್ಟ್ ನಾವು ಸ್ಕ್ವೀಸ್ ಮಾಡಿದ್ರೆ ಸಾಕಾಗುತ್ತೆ. ಮತ್ತೆ ಗಾರ್ನಿಷ್ ಮಾಡೋದು ಇದರಿಂದ, ಕೊತ್ತಂಬರಿ ಸೊಪ್ಪಿಂದ ಸಾಕು. ಈ 3 ಟಿಪ್ಸ್ ಕೊಡ್ತಾ ಇದ್ದೀನಿ.